ಸಿದ್ದರಾಮಯ್ಯ ಚಿಲ್ಲರೆ ಪಾಲಿಟಿಕ್ಸ್ಗೆ ವರ್ತೂರ್ ಪ್ರಕಾಶ್ ಆಕ್ರೋಶ ಎರಡ್ ಸಾವಿರದ ಆರರಲ್ಲಿ ಸಿದ್ದರಾಮಯ್ಯಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ಯಾರು ಸಿದ್ದರಾಮಯ್ಯಗೆ ಹಣ ಸಹಾಯ ಮಾಡಿದಾಗ ಚಿಲ್ಲರೆ ಆಗಿರ್ಲಿಲ್ವಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ರಾಜ್ಯ ರಾಜಕಾರಣದಲ್ಲಿ ನಾವು ಸಾಕಷ್ಟು ಬಾರಿ ಮಾತನಾಡ್ತಾ ಇರ್ತೇವೆ ರಾಜಕೀಯ ಮಾತುಗಾರಿಕೆಯಲ್ಲಿ ಬೇರೆ ಬೇರೆ ವರ್ಷನು ಬೇರೆ ಬೇರೆ ಹಂತಕ್ಕೆ ಹೋಗ್ಬಿಡ್ತಾ ಇದೆ ಅಂತ ಈಗ ರಾಜ್ಯ ರಾಜಕಾರಣದಲ್ಲಿ ಚಿಲ್ಲರೆ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ತಮ್ಮ ಪ್ರತಿಸ್ಪರ್ಧಿ ಬಿ ಜೆ ಪಿಯ ವರ್ತರು ಪ್ರಕಾಶ್ ಅವ್ರಿಗೆ ಚಿಲ್ಲರೆ ರಾಜಕಾರಣಿ ಅನ್ನೋ ಥರ ಮಾತನಾಡಿದರು ಸೊ ಇದ್ರ ಬಗ್ಗೆ ಸಿಟ್ಟಾಗಿದ್ದಾರೆ ವರ್ತರು ಪ್ರಕಾಶ್ ಆಕ್ರೋಶ ಭರಿತರಾಗಿದ್ದಾರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಸಿದ್ದರಾಮಯ್ಯನವರಿಗೆ ಎತ್ತಾ ಇದ್ದಾರೆ ನನ್ನನ್ನು ಸಿದ್ದರಾಮಯ್ಯನವರು ಚಿಲ್ಲರೆ ರಾಜಕಾರಣಿ ಚಿಲ್ಲರೆ ಮನುಷ್ಯ ಎಂದಿದ್ದಾರೆ ಯಾರ್ಯಾರಿಗೂ ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ ಇದು ನೋವಿನ ಸಂಗತಿ ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯವರು ನೆನ್ಪಿದೆಯಾ ಬೈ ಎಲೆಕ್ಷನ್ ಆಗಿತ್ತು ಆಗ ನಿಮಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಯಾರು ಆಗ ನಿಮಗೆ ಹಣಕಾಸಿನ ಸಹಾಯ ಮಾಡಿದ್ನಲ್ಲ ಅವಾಗ ನಾನು ಚಿಲ್ಲರೆ ಮನುಷ್ಯ ಆಗಿರಲಿಲ್ವಾ ಅಂತ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಸಿದ್ದರಾಮಯ್ಯವರನ್ನ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಇದಕ್ಕೆ ಉತ್ತರ ಕೊಡೋದಕ್ಕೆ ಆಗಲ್ಲ ಬಹುಶಃ ಯಾಕಂದರೆ ಎರಡು ಸಾವಿರದ ಆರರಲ್ಲಿ ಏನು ಬೈ ಎಲೆಕ್ಷನ್ ಆಗಿತ್ತು ಚಾಮುಂಡೇಶ್ವರಿ ವಿಧಾನಸಭಾ ಚುನಾವಣೆಗೆ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು ಸಿದ್ದರಾಮಯ್ಯನವರು ಆಗ ಇಡೀ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನ ಸೋಲಿಸಲೇಬೇಕು ಅಂತ ಕುಮಾರಸ್ವಾಮಿ ಆದಿಯಾಗಿ ಯಡಿಯೂರಪ್ಪ ಹಾದಿಯಾಗಿ ಎಲ್ಲ ರೆಬೆಲ್ ಆಗಿ ನಿಂತ್ಕೊಂಡಿದ್ರು ಸೋಲಿಸಲೇಬೇಕು ಸಿದ್ದರಾಮಯ್ಯನವರು ಅಂತ ಇಡೀ ಸಮ್ಮಿಶ್ರ ಸರ್ಕಾರ ಚಾಮುಂಡೇಶ್ವರಿಯಲ್ಲಿ ಬೀಡನ್ನು ಬಿಟ್ಟಿತ್ತು ಸೊ ಅಂತಹ ಸಮಯದಲ್ಲಿ ಕೋಲಾರಿಂದ ಹಿಡಿದು ಬೆಂಗಳೂರಿಂದ ಹಿಡಿದು ಇಡ ಇಡೀ ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ಫ್ಲೆಕ್ಸ್ಗಳ ಜೊತೆಗೆ ಒಂದು ಹೊಸ ಹೆಸರು ಕಾಣಿಸ್ಕೊಳ್ತಾ ಇತ್ತು ಅದು ಒರ್ತೂರು ಪ್ರಕಾಶ್ ಒರ್ತೂರು ಪ್ರಕಾಶ್ ಸಿದ್ದರಾಮಯ್ಯನವ್ರಿಗೆ ಎಷ್ಟು ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟಿದ್ದರು ಆಗ ಅಂದರೆ ಸಿದ್ದರಾಮಯ್ಯನವ್ರು ಯಾವುದೇ ಒಂದು ಬ್ಯಾನರ್ ಕಾಣಿಸ್ಕೊಂಡ್ರು ಕೂಡ ವರ್ತುಲ್ ಪ್ರಕಾಶ್ ಹೆಸರು ಕಾಣಿಸ್ತಾ ಇತ್ತು ಅಂದರೆ ಅವ್ರಿಗೆ ಸಹಾಯವನ್ನು ಪ್ರಚಾರಕ್ಕೆ ವರ್ತುಲ್ ಪ್ರಕಾಶ್ ಸಹಾಯ ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸತ್ಯ ಸೊ ಅದ್ರ ಬಗ್ಗೆ ಈಗ ಪ್ರಸ್ತಾಪ ಮಾಡಿದ್ದಾರೆ ವರ್ತುಲ್ ಪ್ರಕಾಶ್ ಎರಡು ಸಾವಿರದ ಆರಲ್ಲಿ ನಾನು ಮಾಡಿದಂಥ ಹಣ ಸಹಾಯ ಏನು ಮಾಡಿದ್ದೆ ಅವಾಗ ನನ್ನ ಚಿಲ್ಲರೆ ಮನುಷ್ಯ ಆಗಿರಲಿಲ್ಲವಾ ಅನ್ನೋ ಒಂದು ಪ್ರಶ್ನೆಯನ್ನು ಸಿದ್ದರಾಮಯ್ಯನವರಿಗೆ ವರ್ತೂಲ್ ಪ್ರಕಾಶ್ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಉಪಚುನಾವಣೆಗೆ ಸ್ಪರ್ಧಿಸಿದ ವೇಳೆ ನಾನು ಬೆನ್ನೆಲುಬಾಗಿ ನಿಂತಿದ್ದೆ ಆಗ ಮುಖ್ಯಮಂತ್ರಿ ಆಗಿದಂತಹ ಕುಮಾರಸ್ವಾಮಿ ಅವರು ನನ್ನ ವಿರುದ್ಧ ಲೋಕಾಯುಕ್ತ ತನಿಖೆಯನ್ನು ಮಾಡಿಸಿದರು ಇಷ್ಟಾದರೂ ಕೂಡ ಹೋರಾಟವನ್ನು ಮಾಡಿ ನಾನು ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸುವ ಒಂದು ಸಹಾಯ ಮಾಡಿದ್ದೆ ಆಗ ನಾನು ಚಿಲ್ಲರೆ ಆಗಿರಲಿಲ್ವಾ ಸಿದ್ದರಾಮಯ್ಯನವರೇ ಅಂತ ಹೊರ್ತೂರು ಪ್ರಕಾಶ್ ಪ್ರಶ್ನೆಯನ್ನು ಮಾಡಿದ್ದಾರೆ ಹಲವಾರು ಬಾರಿ ಸಿದ್ದರಾಮಯ್ಯನವರಿಗೆ ನಾನು ಆರ್ಥಿಕ ಸಹಾಯ ಮಾಡಿದ್ದೇನೆ ವರ್ತುಲ್ ಪ್ರಕಾಶ್ ಹೇಳ್ತಾ ಇರೋದು ಇದು ಎರಡು ಬಾರಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿದ್ದ ನನ್ನನ್ನು ಚಿಲ್ಲರೆ ಅನ್ನೋ ಪದವನ್ನು ಬಳಸಿ ಈ ಇದು ಎಷ್ಟರ ಮಟ್ಟಿಗೆ ಸರಿ ಇದು ನನಗೆ ಮಾಡ್ತಿರ್ತಕ್ಕಂಥ ಅಪಮಾನ ಅವಮಾನ ಅಲ್ಲ ಕೋಲಾರ ಕ್ಷೇತ್ರದ ಜನರಿಗೆ ಮಾಡ್ತಿರ್ತಕ್ಕಂಥ ಅಪಮಾನ ಅನ್ನೋದನ್ನು ವರ್ತುಲ್ ಪ್ರಕಾಶ್ ಹೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿದ್ದರಾಮಯ್ಯವರ ಕಾರ್ಯಕ್ರಮಗಳಿಗೆ ಜನ ಸೇರ್ತಾ ಇಲ್ಲ ಅನ್ನೋ ವಿಚಾರವಾಗಿ ಅವರಿಗೆ ಬೇಸರ ಉಂಟಾಗಿದೆ ಹೀಗಾಗಿನೇ ಕೋಲಾರ ಕ್ಷೇತ್ರದ ಜನ ಅವರಿಗೆ ತಕ್ಕದಾದ ಪಾಠವನ್ನ ಕಲಿತಾರೆ ಕುರುಬ ಸಮುದಾಯದ ಅನೇಕರನ್ನು ಮುಗಿಸಿರುವ ಅವರು ನನ್ನನ್ನು ಮುಗಿಸೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಅಂತ ವರ್ತುರ್ ಪ್ರಕಾಶ್ ಸವಾಲನ್ನು ಹಾಕಿದ್ದಾರೆ ನೋಡಬೇಕು ಸಿದ್ದರಾಮಯ್ಯವ್ರು ಏನು ಹೇಳ್ತಾರೆ ಇದಕ್ಕಂತ ಒಟ್ಟಲ್ಲಿ ಚಿಲ್ಲರೆ ಮನುಷ್ಯ ಚಿಲ್ಲರೆ ರಾಜಕಾರಣ ಈ ರೀತಿಯ ಪದಗಳ ಬಳಕೆ ಅನಗತ್ಯ ಅನ್ಸುತ್ತೆ ಸಿದ್ದರಾಮಯ್ಯವರು ಮಾಜಿ ಸಿಎಂ ವಿಪಕ್ಷ ನಾಯಕರು ಅವ್ರಿಗೆ ರಾಜಕಾರಣ ಹೇಗೆ ಮಾಡಬೇಕು ಅಂತ ಗೊತ್ತು ಅದು ಬಿಟ್ಬಿಟ್ಟು ಬಾಯಲ್ಲಿ ಏನೇನೋ ಪದಗಳನ್ನು ಬಳಸೋದು ಸರಿಯಲ್ಲ ಅನ್ಸುತ್ತೆ ಜೊತೆಗೆ ವರ್ತೂರ್ ಪ್ರಕಾಶ್ ಕೆಲವೊಂದಿಷ್ಟು ಗಂಭೀರವಾದ ಆಪೋ ಆರೋಪಗಳನ್ನು ಆಪಾದನೆಗಳನ್ನು ಮಾಡಿದ್ದಾರೆ ಹಿಂದೆ ಏನು ಕೋಲಾರ ಡಿ ಸಿ ಬ್ಯಾಂಕ್ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದರು ವರ್ತುರ್ ಪ್ರಕಾಶ್ ನಾನು ಮಾಡಿದ್ದ ಆರೋಪ ಸತ್ಯ ನೂರಕ್ಕೆ ನೂರಕ್ಕೆ ಸತ್ಯ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಜಂಟಿ ನಿರ್ದೇಶಕರು ಬ್ಯಾಂಕ್ನ ಸೂಪರ್ ಸೀಡ್ಗೆ ಪತ್ರವನ್ನು ಬರೆದಿದ್ರು ಆಗ ಈ ವೇಳೆ ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರು ಬ್ಯಾಲಿ ಗೋವಿಂದೇಗೌಡರನ್ನು ಕರ್ಕೊಂಡೋಗಿ ಸಿದ್ದರಾಮಯ್ಯ ಮನೆಗೆ ಅವರ ಕೈಕಾಲು ಹಿಡಿದ್ದಾರೆ ಸೊ ಇದನ್ನು ತನಿಖೆ ಮಾಡೋದು ಬೇಡ ಅಂತ ಸೊ ಆಗಿನ ಜೊತೆಗೆ ಈಗಿನ ಸಹಕಾರ ಮಂತ್ರಿ ಆಗಿರ್ತಕ್ಕಂಥ ಸೋಮಶೇಖರ್ ಅವರಿಗೆ ಎಸ್ ಸೋಮಶೇಖರ್ ಅವರಿಗೆ ಫೋನ್ ಮಾಡಿ ಈ ವಿಚಾರನ ನೀನು ಬರೋದು ಬೇಡಪ್ಪ ಬರೋದು ಬೇಡ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯವ್ರು ಹೇಳಿದ್ರಂತೆ ಇದಕ್ಕೆ ವರ್ತುಲ್ ಪ್ರಕಾಶ್ನಾದ ಸಾಕ್ಷಿ ಕೂಡ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಒಟ್ಟಿನಲ್ಲಿ ಒರ್ತುರ್ ಪ್ರಕಾಶ್ ಸಿದ್ದರಾಮಯ್ಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಪ್ರತಿಯೊಂದು ಅಂಶದಲ್ಲೂ ವಿಚಾರದಲ್ಲೂ ಏನೇ ಹೇಳಿ ಅದಕ್ಕೆ ಟಾಂಗ್ ಕೊಡುವಂಥ ಶಕ್ತಿಯನ್ನು ಟಾಂಗ್ ಕೊಡುವಂಥ ರಿಯಾಕ್ಷನನ್ನು ವರ್ತುರ್ ಪ್ರಕಾಶ್ ಕೊಡ್ತಾ ಇದ್ದಾರೆ ಆ ಶಕ್ತಿ ಪ್ರಕಾಶ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅವರ ಮಾತುಗಳಲ್ಲಿ ನೋಡೋಣ ಇದು ಯಾವ ಮಟ್ಟಕ್ಕೆ ಹೋಗಿ ನಿಲ್ಲುತ್ತೆ ಚಿಲ್ಲರೆ ರಾಜಕಾರಣ ಚಿಲ್ಲರೆ ಪಾಲ್ಟಿಕ್ಸ್ ನಿಮ್ಮ ಪ್ರಕಾರ ಈ ರೀತಿಯಾಗಿ ಚಿಲ್ಲರೆ ಪಾಲ್ಟಿಕ್ಸ್ ಚಿಲ್ಲರೆ ಮನುಷ್ಯ ಈ ರೀತಿಯ ಪದಗಳನ್ನು ಬಳಸೋದು ಸರಿನಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಎಮ್ ಎಲ್ ಎ ಆಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು